ಫ್ರೆಂಡ್ಸ್, ಇವತ್ತು ನಾನು ಹಲಸಿನ ಕಡುಬು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೀಸನ್ ಬಂದಾಗ ಡೆಫಿನೆಟ್ ಆಗಿ ಇದನ್ನು ಟ್ರೈ ಮಾಡಿ ನೋಡಿ. ತುಂಬ ಹೆಲ್ದಿಯಾದ ಸ್ವೀಟ್ ಇದು. ಅದಕ್ಕೂ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟಿಗೆ ಹಲಸಿನ ಬೇಕಾಗುತ್ತೆ, ಅದ್ರ ಜೊತೆಗೆ ತೆಂಗಿನ ತುರಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪು, ಹಾಗೆಯೇ ಒಂದು 5 ಏಲಕ್ಕಿ ಇದೆ, 1 ಕಪ್ ಆಗುವಷ್ಟು ಬೆಲ್ಲ ಇದೆ, ಹಾಗೆ 1 ಕಪ್ ಆಗುವಷ್ಟು ನೆನೆಸಿ ತೊಳೆದಿಟ್ಕೊಂಡಿರುವಂಥ ಅಕ್ಕಿ ಇದೆ. ಮಿನಿಮಮ್ ಒಂದು 4-5 ಅವರ್ ಆದರೂ ಅಕ್ಕಿ ನೆನಿಬೇಕಾಗತ್ತೆ. ಸೊ ಹಲಸಿನ ಸ್ವೀಟ್ ಇತ್ತು ಅಂದರೆ ನಿಮಗೆ ಬೆಲ್ಲದ ಪ್ರಮಾಣ ಕಮ್ಮಿ ಮಾಡ್ಕೊಳ್ಳಿ. ಸೊ ಈಗ ಬಾಳೆ ಎಲೆನ ಚೆನ್ನಾಗಿ ಬಾಡಿಸಿ ರೆಡಿ ಮಾಡಿ ಇಟ್ಕೊಬೇಕಾಗತ್ತೆ. ಸೊ ನಾನು ಇನ್ನೂ ಬಾಡಿಸಿಲ್ಲ, ಬಾಡಿಸ್ಕೊಳ್ತೀನಿ. ಅದಕ್ಕೂ ಮುಂಚೆ ಇವಾಗ ನಾವು ರುಬ್ಕೊಂಬಿಡೋಣ. ಫಸ್ಟಿಗೆ ನಾನು ತೆಂಗಿನ ತುರಿ, ಏಲಕ್ಕಿ ಹಾಗೂ ಅಕ್ಕಿ ಹಾಕಿ ನೈಸಾಗೆ ರುಬ್ಕೊಳ್ತೀನಿ. ನಾನು ನೀರು ಹಾಕ್ತೀರಾ ಹಾಗೇ ರುಬ್ಕೊಬೇಕಾಗತ್ತೆ. ಸೊ ನೀರೇನಾದ್ರು ಬೇಕು ಅನ್ಸಿದ್ರೆ ಸ್ವಲ್ಪ ನೀರು ಹಾಕಿ ರುಬ್ಕೊಬೋದು. ಹಾಗೆಯೇ ಇವಾಗ ನಾನು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಸ್ವೀಟ್ ನಾನು ಹೇಳಿದೆ ಹಾಗೆಯೇ ಹಲಸಿನ ಏನಾದ್ರು ತುಂಬ ಸ್ವೀಟ್ ಇತ್ತು ಅಂದರೆ ನೀವು ಬೆಲ್ಲದ ಪ್ರಮಾಣ ಕಮ್ಮಿ ಮಾಡಿ, ಇಲ್ಲ ಅಂತಂದರೆ ಬೆಲ್ಲ ಜಾಸ್ತಿ ಹಾಕ್ಕೊಬೇಕಾಗತ್ತೆ. ಬಟ್ ಹಲಸಿನ ಹಣ್ಣು ಜಾಸ್ತಿ ಇದ್ದರೆ ತುಂಬಾ ಒಳ್ಳೆಯದು, ಬಿಕಾಸ್ ಹಲಸಿನ ಹಣ್ಣು ಫ್ಲೇವರ್ ಬಂತಂದರೆ ಕಡುಬು ತುಂಬಾ ಟೇಸ್ಟಿಯಾಗೇ ಬರುತ್ತೆ. ಸೊ ಈಗ ಇದನ್ನು ರುಬ್ಕೊಂಡು ಬಂದಿದ್ದೀನಿ. ನೋಡ್ಬೋದು ನೀವು ಒಂದು ಒಳ್ಳೆ ಪೇಸ್ಟ್ ಕನ್ಸಿಸ್ಟೆನ್ಸಿನಲ್ಲಿ ದೋಸೆ ಹಿಟ್ಟಿಗಿಂತ ತಿಕ್ಕಾಗೆ ಇರುವಂಥ ಒಂದು ಬ್ಯಾಟರ್ ರೆಡಿಯಾಗಿದೆ. ಸೊ ಈಗ ನಾನು ಎಲೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ, ಎಲೆ ಏನಾದರೂ ದೊಡ್ಡದಿತ್ತು ಅಂದರೆ ಜಾಸ್ತಿ ದೊಡ್ಡದಾಗೆ ಹಾಕ್ಕೊಬೋದು. ಬಟ್ ಇದು ಉಬ್ಬಿ ಬರುತ್ತೆ, ಸೊ ಹಾಗಾಗಿ ನೀವು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ಹಾಕ್ಕೊಂಡ್ರೆ ಸಾಕು. ಎಲೆ ಮೇಲೆ ಈ ಥರ ಹಾಕಿ ರ್ಯಾಪ್ ಮಾಡ್ಕೊಬೇಕಾಗತ್ತೆ. ಪ್ರತಿಯೊಂದೂ ಇದೇ ರೀತಿಯಾಗಿ ಮಾಡ್ಕೊಬೇಕು, ನೀವು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಎಲೆ ಚೆನ್ನಾಗಿ ಬಾಡಿದರೆ ಅದು ಬಿಟ್ಕೊಳ್ಳೋ ಅಂಥ ಚಾನ್ಸಸ್ ಇರೋದಿಲ್ಲ. ಸೊ ನಾನು ಇದನ್ನು ರ್ಯಾಪ್ ಮಾಡ್ತಾ ಇದ್ದೀನಿ. ಈಗ ಒಂದು ಡಬಲ್ ಬಾಯ್ಲರ್ ಮೆಥಡ್ನಲ್ಲಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇಡ್ಲಿ ಪಾತ್ರೆನಲ್ಲಿ ಕೂಡ ಇಟ್ಟು ಮಾಡ್ಕೊಬೋದು. ನಾನಿವಾಗ ಡಬಲ್ ಬಾಯ್ಲರಲ್ಲಿ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ನೀವು ಸೈಡ್ ಸೈಡ್ಗೆ ಈ ಥರ ಇಟ್ಕೊಂಡು ಹೋಗಬೇಕಾಗುತ್ತೆ. ಒಂದೊಂದೇ ಪ್ಲೇಸ್ ಮಾಡ್ಕೊಂಡು ಹೋದಾಗ ತುಂಬ ಚೆನ್ನಾಗಿ ಬೆಂದು ಬರುತ್ತೆ. ಸೊ ಇದನ್ನು ಮಿನಿಮಮ್ ಆದರೂ ಒಂದು 15 ಮಿನಿಟ್ಸ್ ಬೇಯಿಸಬೇಕಾಗುತ್ತೆ. 15 ಮಿನಿಟ್ಸ್ಗಿಂತ ಜಾಸ್ತಿ ಬೇಯಿಸೋದು ನೆಸೆಸರಿ ಇಲ್ಲ. ಸೊ ಈಗ ರೆಡಿಯಾಗಿದೆ, ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಬಾಳೆ ಎಲೆಯಲ್ಲಿ ಮಾಡಿರೋದ್ರಿಂದ ಇನ್ನೂ ಟೇಸ್ಟಿಯಾಗೇ ಇರುತ್ತೆ. ಸೊ ಈಗ ನಾನು ಇದನ್ನು ರೆಡಿ ಮಾಡಿಕೊಂಡು ತೋರಿಸ್ತೀನಿ ಓಪನ್ ಮಾಡಿ ಯಾವ ಥರ ಇದೆ ಅಂತ. ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿತ್ತು ಕಡುಬಿಂದು. ಡೆಫಿನೆಟ್ಟಾಗಿ ನೀವು ಸೀಸನ್ನಲ್ಲಿ ಒಂದ್ಸತಿ ಇದನ್ನು ಟ್ರೈ ಮಾಡಿ ನೋಡಿ, ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತೀರಾ. ಸ್ವಲ್ಪ ಬಿಸಿಯಾಗಿದ್ದಾಗಲೇ ತಿನ್ಬಿಡಿ, ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಐ ಹೋಪ್ ಎಲ್ಲರಿಗೂ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇನ್ ಕೇಸ್ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬಾರ್ದು ಅಂತ ಹೇಳ್ತಾ, ಸಿ ಯು, ಟೇಕ್ ಕೇರ್, ಬಾಯ್.